ಎಲ್ಲ ಪುಕ್ಸಟ್ಟೆ ಕೊಡ್ತೀನಿ ಅಂತ ಹೇಳಿ ಮೋಸ ಮಾಡ್ತಿದ್ದಾರೆ. ಬಸ್ ಫ್ರೀ ಅಂತ ಡೀಸೆಲ್ಗೆ ಸಿದ್ದರಾಮಣ್ಣ ನೀರು ಹಾಕ್ತಾರ. ಕಾಂಗ್ರೆಸ್ ವಿರುದ್ಧ ಹೀಗಂತ ಬಿಜೆಪಿ ಸಂಸದ ರಮೇಶ್ ಜಿಗಜಿಣಗಿ ಕಿಡಿಕಾರಿದ್ದಾರೆ. ಕೊಡುವ ಯೋಗ್ಯತೆ ಇದ್ರೆ ಮಾತ್ರ ಮಾಡಬೇಕಿತ್ತು, ಮೋದಿಯವರು ಬೇರೆ ರಾಜ್ಯಕ್ಕೂ ಕೊಡಬೇಕು. ಕಾಂಗ್ರೆಸ್ ಗ್ಯಾರಂಟಿ ವಿರುದ್ಧ ರಮೇಶ್ ಜಿಗಜಿಣಗಿ ಕಿಡಿ. ನೋಡ್ರಿ, ಇವೆಲ್ಲ ಪುಕ್ಕಟ್ ಕೊಡ್ತೀನಿ ಅಂತ ಹೇಳಿ ಜನರಿಗೆ ಮೋಸ ಮಾಡ್ಯಾರ. ಇದು ಪುಕ್ಕಟ್ ಏನು ಇರುವುದಿಲ್ಲ, ಭಾಳ ದಿನ ನೋಡಿರಲ್ಲ. ಏನು ಪುಕ್ಕಟ್ ಕೊಡ್ತಾರೆ? ರೊಕ್ಕಿಲ್ಲ ಮೊದಲೇ ಅಲ್ಲಿ ಕರೆಂಟು ಪುಕ್ಕಟ, ಆಮೇಲೆ ಬಸ್ಸು ಪುಕ್ಕಟ. ಎಲ್ಲಿ ಡೀಸೆಲ್ ಏನು ನೀರು ಹಾಕ್ತಾನ ಸಿದ್ದರಾಮಣ್ಣ? ನೋಡ್ರಿ, ಅನ್ನಭಾಗ್ಯದ ಯೋಜನೆಯೊಳಗೆ ಯೋಜನೆ ವಿಚಾರದಾಗ ಹೇಳಬೇಕಾದ್ರೆ ಇದು ಮಹಾ ತಪ್ಪು. ಇದು ಮೋದಿಯವ್ರ ಮೇಲೆ ಗೂಬೆ ಕುಂದಿರಿಸ್ತಕ್ಕಂಥ ಕೆಲಸ ಮಾಡ್ಲಿಕ್ಕತ್ತಾರಲ್ಲ, ಇದು ಭಾಳ ದೊಡ್ಡ ತಪ್ಪು. ಈ ಸರ್ಕಾರದಲ್ಲಿ ನಿಮಗೆ ಯೋಗ್ಯತೆ ಇಲ್ಲ ಅಂದರೆ ಈ ಕಾರ್ಬಾರ್ ಯಾವುದಕ್ಕೆ ಮಾಡಬೇಕಪ್ಪ? ಜನರು ಮೋಸ ಮಾಡ್ಲಿಕ್ಕೆ ಮಾಡಿದ್ರೆ ಆ ಯೋಗ್ಯತೆ ಇದ್ದರೆ ಮಾಡಬೇಕು. ಇಲ್ಲ ನೀವು ಕೊಡೋ ಮುಂದೆ ನಾವು ಪುಕ್ಕಟ್ ಕೊಡ್ತೇವಪ್ಪ, ನೀವು ಒಂದಿಟ್ಟದು ನಮಗೆ ಅಕ್ಕಿ ಕೊಡು ಅಂತ ಕೇಳಿದ್ನ ಸಿದ್ದರಾಮಣ್ಣ ಅಥವಾ ಕಾಂಗ್ರೆಸ್ನವ್ರು ಕೇಳಿದ್ರೆ? ಅದಕ್ಕೆ ಈಗ ತಾವು ಮಾಡಿದ ತಪ್ಪಿಗೆ ಈಗ ಮೋದಿಯವ್ರ ಮೇಲೆ ಹಾಕ್ತಾರೆ. ಮೋದಿಯವ್ರಿಗೆ ಬೇರೆ ರಾಜ್ಯಗಳಿಗೆ ಕೊಡ್ಲಿಕ್ಕೆ ಬೇಕಿಲ್ಲ. ಎಷ್ಟಿದೆ ಬೇರೆ ರಾಜ್ಯಗಳಿಗೆ ಎಷ್ಟು ಸಪ್ಲೈ ಮಾಡಬೇಕು ಅಕ್ಕಿ ಅಷ್ಟು ಸದ್ಯಕ್ಕೆ ಅದಪ್ಪ, ಅದಕ್ಕೆ ನಾವು ಕೊಡಂಗಿಲ್ಲ. ಥರ ನೀವು ಬಡವರು ಏನು ನೀವು ಬಡವರು ಗುತ್ತಿಗೆ ಹಿಡಿದ್ರಿ ಆ ಕಾಂಗ್ರೆಸ್ನವರು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.